ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇಡೀ ರಾಜ್ಯದ ಸರ್ಕಾರಿ ನೌಕರರು ನಾಳೆಯಿಂದ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷರು ನಮ್ಮ ಜೊತೆ ಇದ್ದರೆ ಸರ್ ಪ್ರಮುಖವಾದಂಥ ಬೇಡಿಕೆಗಳೇನು ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಮುಂದಿನ ನಡೆ ಏನು ಸರ್ ನಮ್ಮ ಪ್ರಮುಖವಾದ ಬೇಡಿಕೆ ಈ ಜುಲೈ ಇಪ್ಪತ್ತೆರಡರಿಂದ ಕನಿಷ್ಠ ನಲವತ್ತು ಪರ್ಸೆಂಟ್ ಫಿಟ್ಮೆಂಟನ್ನು ಕೊಟ್ಟು ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಗದ ಮಧ್ಯಂತರ ವರದಿಯನ್ನು ಪಡೆದು ಅನುಕೂಲ ಮಾಡಿಕೊಡಬೇಕು ಅನ್ನುವಂಥದ್ದು ಒಂದು ಡಿಮ್ಯಾಂಡು ಇದು ಸಾಂಪ್ರದಾಯಿಕವಾಗಿ ವೇತನ ಆಯೋಗ ಸಮಿತಿಗಳಲ್ಲಿ ಅಧಿಕಾರಿಗಳ ಸಮಿತಿಯ ಶಿಫಾರಸ್ಸುಗಳನ್ನು ಆಧರಿಸಿಕೊಡುವಂಥದ್ದು ಒಂದಿದೆ ಎರಡನೇದು ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ಎರಡನೇ ಪ್ರಮುಖವಾಗಿರುವಂಥ ಬೇಡಿಕೆ ಈ ಎರಡೂ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅನ್ನೋಂಥದ್ದು ಇವತ್ತಿಂದ ನಮ್ಮ ಡಿಮ್ಯಾಂಡ್ ಅಲ್ಲ ನೀವು ಹೇಳ್ಕೊಂಡಿರ್ಬೋದು ಈಗ ಒಂದು ವಾರದಲ್ಲಿ ಸಹಜವೋ ಮಾಧ್ಯಮದವ್ರಿಗೂ ಅನಿಸಿರ್ಬೋದು ಏನು ಸಡನ್ನಾಗಿ ಒಂದು ವಾರದಲ್ಲೇ ಡಿಶನ್ ತೊಗೊಂಡ್ರು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಚರ್ಚೆಗಳು ನಡೀತಾ ಇದೆ ಮನವಿ ವಿನಂತಿ ಸಭೆಗಳಾಗಿದೆ ಯಾವುದೇ ತೀರ್ಮಾನ ನಿರ್ಣಯಗಳು ಸರ್ಕಾರದ ಕಡೆಯಿಂದ ಆಗಿಲ್ಲ ಅಷ್ಟೇ ನಮ್ಮ ಕಡೆಯಿಂದ ಒತ್ತಡ ಆಗಿದೆ ಹಾಗಾಗಿ ನಾವೀಗ ಒಂದನೇ ತಾರೀಕಿನಿಂದ ನಾಳೆ ಬುಧವಾರದಿಂದ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಸುಮಾರು ಹತ್ತು ಲಕ್ಷ ಸರ್ಕಾರಿ ನೌಕರರು ಶಾಲಾ ಕಾಲೇಜ್ ಕಚೇರಿ ಆಫೀಸ್ ಆಸ್ಪೆಟ್ಲು ಎಲ್ಲ ಸಂಸ್ಥೆಗಳು ಸರ್ಕಾರದ ಅಧೀನಕ್ಕೊಳಪಡುವಂಥ ಎಲ್ಲ ನೌಕರು ಕೂಡ ತಮ್ಮ ಕರ್ತವ್ಯಕ್ಕೆ ಗೈರು ಹಾಜರಾಗೋದ್ರ ಮೂಲಕ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಈ ರೀತಿಯಾಗಿರುವಂಥ ಹೋರಾಟ ಆಗ್ತಾ ಇರುವಂಥ ಇದೇ ಮೊದಲು ಬಹುಶಃ ಈ ಥರದ ಘಟನೆ ಆಗಬಾರ್ದಿತ್ತು ನಾನು ಕೂಡ ನಾಗರಿಕರಲ್ಲಿ ಸಾರ್ವಜನಿಕರಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ಲಿಕ್ಕೆ ಕ್ಷಮೆ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಕಾರಣ ನಮ್ಮ ಬದುಕಿನ ಪ್ರಶ್ನೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಅದರ ಜೊತೆ ನಮ್ಮ ನೌಕರರುಗಳು ಕಡಿಮೆ ಸಂಬಳವನ್ನು ಇಡೀ ದೇಶದಲ್ಲಿ ತಗೊಳ್ತಾರೆ ಆ ಕಾರಣಕ್ಕಾಗಿ ಹೋರಾಟಕ್ಕೆ ಹೋಗ್ತೀವಿ ಯಾರೋ ರಿಟೈರ್ಡ್ ಆದರೆ ಬೇರೆ ಕಡೆ ಎಲ್ಲರೂ ಕೂಡ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ನಾವು ಒಂದು ಸಾವಿರ ಐನೂರು ರೂಪಾಯಿ ತಗೊಳ್ತೀವಿ ಹಾಗಾಗಿ ನಮ್ಮ ನೌಕರ ಬದುಕಿನ ಹೋರಾಟಕ್ಕಾಗಿ ನಾವು ಅನಿವಾರ್ಯವಾಗಿ ಹೋರಾಟ ಕಿಡಿದೇವೇನು ಅಂತ ಹೇಳಿ ಬಯಸ್ತಾನೆ ಸರ್ ಈಗ ಚುನಾವಣೆ ಸಂದರ್ಭ ಇನ್ನು ಸರ್ಕಾರಕ್ಕೆ ಅಧಿಕಾರ ಅಧಿಕಾರವಾದಿರೋದು ಕೇವಲ ಇನ್ನೆರಡು ತಿಂಗಳು ಮತ್ತೆ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಕೆಲವೇ ದಿನಗಳಲ್ಲೂ ಕೂಡ ಕೋಡ್ ಆಫ್ ಬರುತ್ತೆ ಈಗ ಮುಖ್ಯಮಂತ್ರಿಗಳು ಒಂದು ವೇಳೆ ಭರವಸೆ ಕೊಟ್ಟರು ಕೂಡ ಆ ಒಂದು ಭರವಸೆ ಈಡೇರುವಂಥ ನಂಬಿಕೆ ನಿಮ್ಗೆ ಏನಾದರೂ ಇದೆಯಾ ಅಂತ ಸರ್ ನನಗೆ ಏನಾಗಿದೆ ಮನೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೊಡ್ತೀನಿ ಇನ್ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಇನ್ ಟೈಮ್ ಮುಗಿದು ಜುಲೈ ಇಪ್ಪತ್ತೆರಡಕ್ಕೆ ಮುಗಿದೋಗ್ಬಿಡ್ತು ನಮ್ದು ಇನ್ ಟೈಮ್ ಅಲ್ಲಿಂದ ನಂತರದಲ್ಲೂ ಕೂಡ ಮಾಧ್ಯಮದಲ್ಲಿ ಪತ್ರಿಕಾ ಇಳಿಕೆಯಲ್ಲಿ ಬಜೆಟ್ ರಿಪ್ಲೇಸ್ ಸ್ಟೇಟ್ಮೆಂಟಲ್ಲಿ ನಾನು ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಇವತ್ತು ಅವ್ರು ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು ಯಾವತ್ತೂ ಇಲ್ಲ ಅಂತ ಅಂದಿಲ್ಲ ಹಾಗಾಗಿ ಅವರು ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಯಾವಾಗ ಕೊಡ್ತಾರೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗಬೇಕಲ್ಲ ಇನ್ನು ಅವಧಿ ಮುಗ್ದಿಗಾಗಲೇ ಎಂಟು ತಿಂಗಳು ಹೆಚ್ಚಿಗೆ ಆಗಿದೆ ಈಗಾಗಲೇ ನಾವು ಒಂಬತ್ತನೇ ತಿಂಗಳಲ್ಲಿದ್ದೀವಿ ಲಾಸ್ಟ್ ವೇತನ ಆಗೋ ಐದು ವರ್ಷ ಮೂರು ತಿಂಗಳಿಗೆ ಕೊಟ್ಟರು ಈಗ ಐದು ವರ್ಷ ಒಂಬತ್ತನೇ ತಿಂಗಳು ನಾಳೆಗೆ ಹೆಂಗೆ ಮತ್ತೆ ಯಾವಾಗ ಕೊಡ್ತಾರೆ ಕೊಡಬೇಕಾದ್ರೆ ಈಗ ಇನ್ನೊಂದು ತಿಂಗಳು ನೀತಿ ಸಂಹಿತೆ ಬಂತು ತಾವೇ ಹೇಳ್ತಾ ಇದ್ದೀರಾ ಹಾಗಾಗಿ ಯಾವಾಗ ಕೊಡ್ತಾರೆ ಏನು ಕೊಡ್ತಾರೆ ಅಂತ ನಮಗೂ ಗೊಂದಾಗಿದೆ ಹಾಗಾಗಿ ನಾವು ಇಲ್ಲಿವರೆಗೆ ಮಾತುಕತೆ ಚರ್ಚೆಲ್ಲೇ ಇದ್ವಿ ಈಗ ಅನಿವಾರ್ಯವಾಗಿ ಬೀದಿಗಿಳಿಯುವಂಥ ಪರಿಸ್ಥಿತಿಗೆ ನಾವು ಕೂಡ ಬಂದಿದ್ದೀವಿ ಸನ್ಮಾನ ಯಡಿಯೂರಪ್ಪನವ್ರು ಮನೆ ಇಪ್ಪತ್ತನೇ ತಾರೀಕು ಅಧಿವೇಶನದಲ್ಲಿ ಹೇಳಿದ್ರು ನೌಕರನ್ನ ಬೀದಿಗಿಳಿಯಕ್ಕೆ ಬಿಡಬೇಡಿ ಅಂತ ಅವತ್ತಿನಿಂದ ಇವತ್ತಾಗಲೇ ಹನ್ನೆರಡು ದಿವಸ ಏನೂ ಪ್ರಕ್ರಿಯೆಗಳು ಸರ್ಕಾರದ ಲೆವೆಲ್ನಲ್ಲಿ ಆಗಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ನಮಗೆ ಭರವಸೆಗಳು ಕಡಿಮೆ ಆಗ್ತಾಯಿದೆ ಆ ಭರವಸೆ ಪ್ರಮಾಣ ಕಡಿಮೆ ಆಗ್ತಾಯಿದೆ ಅನ್ನೋದು ನಮ್ಮ ಖಾತ್ರಿ ಆಗಿದೆ ಸರ್ ಕೊನೆಯದಾಗಿ ಏಳನೇ ವೇತನ ಆಯೋಗ ಜಾರಿಗೆ ಬಂದು ಒಂದು ವರ್ಷಗಳು ಕೂಡ ಆಗಬೇಕಾಯಿತು ಯಾಕೆ ಆಗಿಲ್ಲ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಟೆಕ್ನಿಕಲ್ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಸರ್ಕಾರ ಕೊಡಬೇಕು ಅಂದರೆ ಒಂದೇ ದಿನದಲ್ಲಿ ಕೊಡ್ಬೋದು ಸರ್ ಒಂದೇ ವಾರದಲ್ಲಿ ಕೊಡ್ಬೋದು ಕೊಡಬಾರ್ದು ಅಂತ ಹೇಳಿದ್ರೆ ಅದು ಯಾವತ್ತಾದರೂ ಆಗ್ತದೆ ಮ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಅದೇನು ಸಮಯ ಸಂದರ್ಭಗಳು ಬೇಕಾಗಿರಲ್ಲ ಸರ್ ಯಾಕೆ ಮಾಡಿಲ್ಲ ಏನು ಹಣಕಾಸಿನ ಕೊರತೆ ಇದೆಯಾ ಸರ್ ಮುಖ್ಯವಾಗಿ ರಾಜ್ಯದಲ್ಲಿಲ್ಲ ಅವರೇ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಧಿಕಾರಿಗಳು ಗುರಿಯನ್ನು ಮೀರಿ ಕೆಲಸ ಮಾಡಿದ್ದಾರೆ ಬಾರಿ ಅವರೇ ಹೇಳಿದ್ದಾರೆ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದೆ ಅಂತ ಅವರೇ ಹೇಳಿದ್ದಾರೆ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿನಲ್ಲಿ ಹದಿನೈದು ಸಾವಿರ ಕೋಟಿ ಲೆಕ್ಕನ ಸರ್ ಬಜೆಟ್ಟು ಒಂದು ಹತ್ತು ಪರ್ಸೆಂಟ್ ಹನ್ನೆರಡು ಹದಿನೈದು ಪರ್ಸೆಂಟ್ ಬರ್ತದೆ ಹಾಗಾಗಿ ಅದು ಸರ್ಕಾರವನ್ನೇ ಕೇಳಬೇಕಾಗ್ತದೆ ಅಧಿಕಾರಿಗಳು ಸರ್ಕಾರಗಳು ಅವರು ತೆಗೆದುಕೊಳ್ಬೇಕಾಗಿರುವಂಥ ತೀರ್ಮಾನ ಹಾಗಾಗಿ ಈ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ನಾವು ಸೀರಿಯಸ್ ಆಗಿದ್ದೀವಿ ಒಂದರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಮಾಡಿದ ಮೇಲೆ ನಾವು ವಾಪಸ್ ತಗೊಳ್ಳೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಅಂತ ಹೇಳಿ ಬಯಸ್ತೇನೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಓಕೆ ಸರ್ಕಾರಿ ನೌಕರರು ಮಾಡ್ತಿರುವಂಥ ಒಂದು ಪ್ರತಿಭಟನೆಗೆ ಎಲ್ಲ ಒಂದು ಕಡೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಪವರ್ ಟಿವಿಗೆ ಲಭ್ಯ ಆಗ್ತದೆ ಇದೇ ವಿಚಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಸರ್ಕಾರಿ ನೌಕರ ಮುಖಂಡರ ಜೊತೆ ಮಾತುಕತೆ ಕೂಡ ಮುಂದಾಗಿದ್ದು ಒಂದಷ್ಟು ಬಡವಸೆಗಳನ್ನು ಈಡೇರಿಸುವಂಥ ಎಲ್ಲ ಆಶ್ವಾಸಗಳು ಸಿಗುವಂಥ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ ಹಾಗಾಗಿ ಆದಷ್ಟು ಬೇಗ ಇವರು ಭರವಸೆಗಳು ಕೂಡ ಈಡೇರಲಿ ಅದೇ ರೀತಿಯಾಗಿ ರಾಜ್ಯದ ಜನತೆಗೆ ಸರ್ಕಾರಿ ನೌಕರರ ಸೇವಾ ಸೌಲಭ್ಯ ಸಿಗಲಿ ಜನಸಾಮಾನ್ಯರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಆತಂಕ ಈಡಾಗುವುದು ಬೇಡ ಅನ್ನೋದು ಪವರ್ ಟಿವಿಯ ಆಗ್ರಹ ಇದೆ ಕ್ಯಾಮ್ರಾಮನ್ ಗಿರೀಶ್ ಜೊತೆ ಮಲನಳ್ಳಿ ಪವರ್ ಟಿವಿ ಬೆಂಗಳೂರು